ಸೂಪರ್ ಸರ್. ಇನ್ನು ನನಗೊಂದು ಪರ್ಸ್ನಲಿ ಡೌಟು, ನೀವು ಮತ್ತು ಡಾಲಿ ಅವರು ತುಂಬ ವರ್ಷಗಳಿಂದ ಜೊತೆಯಲ್ಲಿದ್ದೀರಾ, ಯಾವತ್ತಾದರೂ ತುಂಬ ಮುನಿಸ್ಕೊಂಡು ಕಿತ್ತಾಡೋದು ತುಂಬ ಜೋರಾಗಿ ಒಂದು ವಾರ ಆದರೂ ಮಾತು ಬಿಡೋದು ಆ ಥರ ಏನು ಆಗಿದೆ ಅಂತ ಒಂದು ಖುಷಿ? ಒಂದು ವಾರ ಎಲ್ಲ ಆಗಿಲ್ಲ, ಬಟ್ ನಡೆಯುತ್ತೆ, ಆಗುತ್ತೆ. ಸಿ, ಯಾವುದೇ ಒಂದು ಗಾಢವ ಸಂಬಂಧ, ಸತ್ಯ ನಿಜವಾದ ಸಂಬಂಧ ಇರುತ್ತಲ್ಲ, ಅಲ್ಲಿ ಜಗಳಗಳಾಗಬೇಕು. ಹೌದು, ಫ್ರೆಂಡ್ಶಿಪ್ ಅಂದ್ರೆ ಜಗಳ ಜಗಳಗಳಾಗಬೇಕು. ಯಾಕೆಂದರೆ ನಾನು ಯಾವುದೋ ಒಂದು ಮೂಮೆಂಟಲ್ಲಿ ಲೀನಿಯನ್ಸ್ ತೊಗೊಂಡಿರ್ತೀನಿ, ಅಡ್ವಾಂಟೇಜ್ ತೊಗೊತೀನಿ, ಸರಾಗ ಅದು ಸರಾಗದಲ್ಲಿ ಮಾತಾಡ್ಬಿಡ್ತಾರೆ ಅಂತ ಹೇಳ್ತಾರೆ, ಅದು ಸಂಬಂಧದಲ್ಲಿ ಮಾತ್ರ ಆಗೋದು. ನಾನು ಸರಾಗದಲ್ಲಿ ಹೋಗಲ್ಲ ಅಂತ ಅವ್ನು ನಾನು ಹತ್ತೀನಿ, ಅವ್ನು ನನಗೇನೋ ಬೈತಾನೆ, ಅಥವಾ ನಾನಿಲ್ಲೋ ಏನೋ ತಪ್ಪು ಮಾಡಿರ್ತಾನೆ, ಅವ್ರು ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ಕೂರಿಸ್ಕೊಂಡು ಬೈತಾನೆ, ಯಾಕೆ ಮಾಡ್ತೀಯ ಹಿಂಗಂದ್ರೆ ಹಿಂಗಾಗತ್ತಲ್ವ, ಹಿಂಗೆ ಮಾತಾಡ್ತಾರಲ್ಲ ಜನ ಅಂತ. ಹಿಂಗೇನು ಮಾಡೋಕ್ಕಾಗುತ್ತೆ, ನಾನು ಇರೋದು ಹಿಂಗೆ ಅಂತ ನಾನು ತಿರ್ಗಿ ಮುಣ್ತನ ತೋರಿಸ್ತೀನಿ, ತಿರ್ಗಿ ಅವ್ನು ಇದು ನೀನು ಹಾಳಾಗಿ ಹೋಗ್ಬಿಟ್ಟೆ ತೋರ್ತೇವೆ. ಸೊ ಇದೆಲ್ಲ ನಡಿಬೇಕು, ಇಲ್ಲಾಂದ್ರೆ ಏನು ರಾಮ, ಬೆಳಗ್ಗೆ ಎದ್ದು ಬಂದು ಬಾಸ್ ಆರಾಮ ಬಾಸ್ ಅಂದ್ಬಿಟ್ಟು ನಾನು ನೀನು ಆರಾಮ ಬಾಸ್ ಅಂದರೆ ಟೀ ಅಂಗಡಿ ಸಿಗೋ ಫ್ರೆಂಡ್ಸ್ ಆಗ್ಬಿಡ್ತೀವಿ ಅಷ್ಟೇ. ಜೊತೆಲಿರೋ ಫ್ರೆಂಡ್ಸ್ ಅಂದ್ರೆ ಹೊಡೆದಾಡ್ಬೇಕು, ಅವಾಗ ಹೊಡೆದಾಡೋದ್ರೆ ಕತ್ತಿ ಮಚ್ಚಿಟ್ಕೊಂಡಲ್ಲ ಮಾತಲ್ಲಿ ಅಥವಾ ಬೈದಾಡ್ಕೊಳ್ಳೋದು ಇದೆಲ್ಲ ನಡಿಬೇಕು, ಅದು ಸಂಬಂಧಗಳ ಸಹಜ ಗುಣ. ಓಕೆ, ಅಂದರೆ ಎಷ್ಟು ದಿನ, ಒಂದು ಎರಡು ದಿನಕ್ಕೆ ಮಾತಾಡ್ಬಿಡ್ತೀರಲ್ಲ, ಅದು ಒಂದು ದಿನ ಹದಿನೈದು ನಿಮಿಷ, ಹದಿನೈದು ನಿಮಿಷ ಅಷ್ಟೇ ಅವ, ಎಷ್ಟು ಸ್ಟ್ರಾಂಗ್ ಇದೆ. ನೀವು ಧನಂಜಯ ಜೊತೆ ಜಗಳ ಮಾಡೋಕ್ಕಾಗಲ್ಲ, ಇಂಪಾಸಿಬಲ್, ಹಂಗೆ ಜಗಳನೇ ಆಡೋಲ್ಲ ನಾನು. ನಾನೇನಾದ್ರು ಅಂದು ನಾನೇನಾದ್ರು ಬೇಜಾರು ಮಾಡ್ಕೊಂಡು ನಾನೇನಾದ್ರು ಸಮಾಧಾನ ಮಾಡ್ಕೋಬೇಕು, ಇಲ್ಲ ಅವ್ನು ನನಗೇನಾದ್ರು ಬೈದು ಅವನೇನಾದ್ರು ಅಂದು ಅವನೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಅದು. ಯಾಕೆಂದರೆ ನಾವು ತುಂಬ ವರ್ಷಗಳಿಂದ ನಾವು ಒಟ್ಟಿಗೆ ಇದ್ದೀವಲ್ಲ, ಗೊತ್ತು ಒಬ್ರದ್ದೊಬ್ರ ಸಮಸ್ಯೆ ಏನು ಅಂತ. ಸೊ ಇಮಿಡಿಯೇಟಾಗಿ ಕ್ಷಮಿಸ್ಬಿಡ್ತೀವಿ. ನಮ್ಮೆಲ್ಲರಿಗಿಂತ ಜಾಸ್ತಿ ನಾಗಭೂಷಣ್ ಅವರು ಇಂದು ತುಂಬ ಕ್ಷಮಿಸೋದ್ರಲ್ಲಿ ಮಹಾವ್ಯಕ್ತಿ. ನಾವೆಲ್ಲ ಅಟ್ಲೀಸ್ಟ್ ಮಾತಲ್ಲಿ ಮಾತಾಡ್ತೀವಿ, ಅವ್ನು ಮಾತಾಡೋದೇ ಇಲ್ಲ. ನಾವೇನೋ ತುಂಬ ಕೆಟ್ಟದಾಗ ಏನೋ ಅಂದ್ಬಿಟ್ರೆ ಈಗ ನೋಡ್ಬಿಟ್ಟು ತಿಳ್ಕೊಂಡು ಸುಮ್ಮನೆ ಕೂತ್ಬಿಡ್ತಾರೆ. ಹದಿನೈದು ನಿಮಿಷ ಅಂದ್ರೆ ನಮಗೆ ಬೇಜಾರಾಗಿ ನಾವೇ ಆಯ್ತು ಬಾ ಟೀ ಕುಡಿಯೋಣ ಅಂತ ಕರ್ಕೊಂಡು ಹೋಗ, ಅವರೇ ಕನ್ವಿನ್ಸ್ ಮಾಡ್ಬಿಡ್ತಾರೆ ನಿಮ್ಮನ್ನ ಕಣ್ಣಲ್ಲೇ, ಸೈಲೆನ್ಸ್ ಅಲ್ಲಿ ಕನ್ವಿನ್ಸ್ ಮಾಡ್ತಾರೆ. ಸೂಪರ್ ಮೇಡಮ್, ಈ ಸಿನಿಮಾ ನಿಮ್ಮ ಲೈಫ್ಗೆ ಎಷ್ಟು ಇಂಪಾರ್ಟೆನ್ಸ್ ತರುತ್ತೆ? ಫಸ್ಟ್ ಸಿನಿಮಾ ತುಂಬ ಇಂಪಾರ್ಟೆಂಟ್, ನಾನು ಹೇಳಿದ್ನ, ನಾನೆಲ್ಲ ನಿಮ್ಗೆ ಮೊದಲನೇ ಪ್ರಶ್ನೆನೇ ಆನ್ಸರ್ ಮಾಡ್ಬಿಟ್ಟಿದ್ದೀನಿ, ಕಲಿತಿದ್ದೀನಿ ನಾನು ಇದೆಲ್ಲ. ನಾನೇನು ಮಾತಾಡ್ತಾ ಇದ್ದೀನಿ, ನಾನು ಇಷ್ಟು ಪೇಷನ್ಸ್ ಇಂದ ನಾನು ಮಾತಾಡೋದೇ ಇಲ್ಲ, ನಾನು ತುಂಬ ಕಲ್ತಿದ್ದೀನಿ, ಅದನ್ನೇ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಈ ಶೂಟಿಂಗ್ ಪ್ರಾಸೆಸ್ ತುಂಬ ದಿನಗಳನ್ನ ತಗೊಂಡು ಮುಗಿದಂತ ಸಿನಿಮಾ ಇದು. ಸೊ ನಾನು ಕಾಲೇಜಸ್ ಇರ್ಬೇಕಾದ್ರೆ ಶುರುವಾಗಿತ್ತು ಸಿನಿಮಾ, ಆ ಟೈಮಿಂದ ಈ ಟೈಮ್ಗೆ ಭೌತಿಕವಾಗಿ ತುಂಬ ಕಲ್ತಿದ್ದೀನಿ ಪ್ರತಿಯೊಬ್ಬರಿಂದನು. ನಾ ಹೇಳಿದ್ನಲ್ಲ, ನಾನು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಿದ್ದು ಮನೆಯಿಂದ, ಈ ಕಾಸ್ಟ್ಯೂಮ್ಸ್ ಚೇಂಜ್ ಏನು ಇರೋದು, ಇದು ನಾಟಕ ಅಂತಾನೆ ಆದ್ರೂ ನಾನು ನಾಟಕ ರಂಗಭೂಮಿಲಿ ನಾನು ನಾಟಕಗಳು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಬ್ಬೊಬ್ಬರು ಇರ್ತಾರೆ, ಕಾಸ್ಟ್ಯೂಮ್ಗೆ ಹೋಗ್ತಿರ್ತಾರೆ, ಮೇಕಪ್ಗೆ ಒಬ್ಬರು ಇರ್ತಾರೆ, ಹೆಲ್ಪ್ ಮಾಡೋಕ್ಕೆ ಕೋಆರ್ಟಿಸ್ಟ್ಗಳು ಇರ್ತಾರೆ ಗ್ರೀನ್ ರೂಮಲ್ಲಿ ಈ ಥರ. ಸೊ ನಾನು ಆ ಥರ ಬಂದೂ ಬೇಸಿಕಲ್ಲಿ ಬೇಸಿಕ್ಕು ಒಂದ್ಸಲ ಇರ್ತಾ ಇರಲಿಲ್ಲ. ಅದನ್ನು ಹೇಳ್ಕೊಳ್ಳೋಕ್ಕೆ ಬೇರೆ ಈಗ ಎಲ್ಲ ಗಂಡ್ಮಕ್ಳು ಇದ್ದಿದ್ರೆ ಇರೋದ್ರೆ ಅಲ್ಲ, ಒಂದು ಇನ್ಸಿಡೆಂಟ್ ನನ್ನ ಹೇಳ್ತಿದೆ. ಈ ಗೋಳಿಗಪ್ಪ ತಿನ್ನೋ ಸೀನ್ ಇತ್ತು ನಂದು ಮತ್ತೆ ಇವತ್ತು, ಅಲ್ಲಿ ಕಾಸ್ಟ್ಯೂಮ್ ಡಿ ಒ ಪಿಗೆ ಇಷ್ಟ ಆಗ್ತಾ ಇಲ್ಲ, ನಾನು ಚೇಂಜ್ ಮಾಡ್ಬೇಕು ಅಂದ್ರೆ ಮನೆಗೆ ಹೋಗ್ಬೇಕು. ಸೊ ಅಲ್ಲಿ ಚೇಂಜ್ ಮಾಡೋಕ್ಕಿಲ್ಲ, ಬೇರೆನೋ ಅರೇಂಜ್ ಮಾಡ್ಕೊಬೇಕು, ನನಗೆ ಮನೆಗೆ ಹೋಗಿ ಬರೋಷ್ಟು ಪೇಷನ್ಸ್ ಇಲ್ಲ. ಸೊ ಸಣ್ಣ ಈ ಒಂದು ಆ ಥರದ್ದು. ಸೊ ಈ ಥರದ್ದು ತುಂಬ ಸಣ್ಣ ಸಣ್ಣ ಇನ್ಸಿಡೆಂಟ್ಗಳು ಕೂಡ ನನಗೆ ನಂದೇ ರೀತಿಯಲ್ಲಿ ಬೇರೆ ಥರನೇ ಕೊಟ್ಟಿದೆ. ಮೊದಲನೇ ಸಿನಿಮಾ ನಂದು, ನಾನು ಇದಾದ ಈ ಸಿನಿಮಾ ಆದಮೇಲೆ ನಾನು ಯಾವ ಸಿನಿಮಾ ಮಾಡಲಿಲ್ಲ. ಸೊ ಮೊದಲನೇ ಸಿನಿಮಾನೇ ಬಾಲಿ ಪಿಕ್ಚರ್ ಪ್ರೆಸೆಂಟ್ಸ್ ಕ್ಯಾಪ್ಚಿ ಕನೆಕ್ಟ್ಸ್ ಆ್ಯಂಡ್ ಶಿವ ಕ್ರಿಯೇಷನ್ಸ್. ಸೊ ಇಷ್ಟು ಜನ ಅವರು ಆಲ್ರೆಡಿ ಅವ್ರದ್ದೇ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ. ಸೊ ಅವ್ರದ್ದು ಏನಂತಾರೆ ಮುಂದಾಳತ್ವದಲ್ಲಿ ಸಿನಿಮಾನ ಆಡಿಯನ್ಸ್ಗೆ ವಿ ಆರ್ ಅನೌನ್ಸ್. ನಾನು ಎಷ್ಟೇ ನಾನು ಒಂದು 8 ವರ್ಷದಿಂದ ರಂಗಭೂಮಿಯಲ್ಲಿ ಇದ್ರು, ಈಗ ಟ್ರೇಲರ್ ಲಾಂಚ್ ಆದಮೇಲೆ ನನಗೆ ಸಿಕ್ತಿರೋ ಇಂಪಾರ್ಟೆನ್ಸ್ ಬೇರೆ ಥರನೇ ಇದೆ. ಸೊ ಆ ಡಿಫ್ರೆನ್ಸ್ ಅನ್ನೌನ್ಸ್ನ ಈಗ ನೋಡಿ ಅಂದರೆ ಅದು ಜನಕ್ಕೆ ಹತ್ರ ಮಾಡ್ತಾಯಿದ್ದಾರೆ, ನಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಮೊದಲನೇ ಸಿನಿಮಾನೇ ಈ ಥರದ ಹೋಗ್ನಿ ತೊಗೊತಾ ಇರೋದು ತುಂಬ ಖುಷಿ, ತುಂಬಾನೇ ಖುಷಿ. ಸರ್, ಇನ್ನು ಈ ಒಂದು ಕಾನ್ವರ್ಸೇಷನ್ ಅಂದರೆ ನೀವು ಹೀರೋ ಆಗಬೇಕು ಅಂತ ಒಂದು ಕಾನ್ವರ್ಸೇಷನ್ನು ಫಸ್ಟು ಡಾಲಿ ಅವ್ರ ಕಡೆಯಿಂದ ನಿಮಗೆ ಬಂತ, ಇಲ್ಲ ನಿಮ್ಗೆ ಆಲ್ರೆಡಿ ಎಲ್ಲ ಕನೆಕ್ಟ್ ಆಗಿ ಡೈರೆಕ್ಟರ್ಸು ಅಲ್ಲಿಂದ ಅಲ್ಲಿಗೆ ಹೋಯ್ತಾ ಅಂತ? ಈ ಸಿನಿಮಾ ಮಾಡಿದ್ದೀವಲ್ಲ ನಾವೆಲ್ಲರೂ 15 ವರ್ಷದಿಂದ ಫ್ರೆಂಡ್ಸು. ಓಕೆ, ಸೊ ಎಲ್ರಿಗೂ ಎಲ್ಲರದ್ದು ಕನಸು ತುಂಬ ಕ್ಲಿಯರ್ ಆಗಿ ಗೊತ್ತಿತ್ತು. ಓಕೆ, ಸೊ ಧನಂಜಯ್ ಅವರು ಹೀರೋ ಆಗಬೇಕು ಅಂತಲೇ ಬಂದಿದ್ದು, ನಾನು ಹೀರೋ ಆಗಬೇಕು ಅಂತಲೇ ಬಂದಿದ್ದು. ಸೊ ವಿ ಬೋತ್ ನ್ಯೂ. ಸೊ ಅದಾದಮೇಲೆ ಸುನೀಲ್ ಅವ್ರು ಕತೆ ಮಾಡಿದಾಗ ಈ ಕತೆ ನನಗೆ ಪೂರಕವಾಗಿತ್ತು, ಪರ್ಫೆಕ್ಟ್ ಆಗಿದೆ ಅಂತ. ಅಂದರೆ ನ್ಯೂ ಕಮರ್ ಬಾ ಯಂಗ್ ಆ್ಯಕ್ಟರ್ಗೆ ಇದು ಕರೆಕ್ಟಾಗಿರ್ತಿತ್ತು. ಬೈ ದೆನ್ ಡಾಲಿ ವಾಸ್ ಡಾಲಿ. ಸೊ ಅದಕ್ಕೆ ಅದಾದ ನನಗೆ ಇದು ಸೆಲೆಕ್ಟ್ ಆಯಿತು. ಸೊ ನಾನು ಒಪ್ಕೊಂಡೆ ಓಕೆ ಮಾಡೋಣ ಅಂತ. ಸೊ ಎಲ್ಲ ಒಟ್ಟಿಗೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಓಕೆ ಮಾಡಿರೋದಲ್ವಾ? ಓಕೆ, ಇದು ನನ್ನ ಕ್ಲಾರಿಟಿ ಸಿಕ್ತು.